ಈ ಬಾರಿ ಜಂಬೂ ಸವಾರಿಯ ಗಜಪಡೆಯಲ್ಲಿ ಕಿರಿಯರ ಹಿರಿಯರ ಸಮ್ಮಿಲನ ಅಂತಲೇ ಹೇಳ್ಬೋದು ಯಾಕಂದ್ರೆ ಅರವತ್ಮೂರು ವರ್ಷದ ಅರ್ಜುನ ಆನೆ ಸಹ ಇದೆ ಅದೇ ರೀತಿಯಾಗಿ ಹದಿನೆಂಟು ವರ್ಷದ ಅತ್ಯಂತ ಕಿರಿಯ ಪಾರ್ಥಸಾರಥಿ ಆನೆ ಸಹ ಇದೆ ನಾವೀಗ ನೋಡ್ತಾ ಇರುವಂಥದ್ದು ಅತ್ಯಂತ ಕಿರಿಯ ವಯಸ್ಸಿನ ಪಾರ್ಥಸಾರಥಿ ಆನೆಯನ್ನ ಇದೇ ಮೊದಲ ಬಾರಿಗೆ ಆತ ದಸರೆಗೆ ಆಗಮಿಸಿದ್ದಾನೆ ಅಷ್ಟೇ ಅಲ್ಲ ಅತ್ಯಂತ ಕಿರಿಯ ವಯಸ್ಸಿನ ಆನೆ ಇದಾಗಿದೆ ನೀವು ನೋಡ್ತಾ ಇರ್ಬೋದು ಅದರ ದಂತಗಳನ್ನು ಸಹ ನೋಡಿದ್ರೆ ಅಂದರೆ ಇನ್ನೂ ಸಹ ಹೆಂಗ್ ಸಾಕಷ್ಟು ಒಂದು ಉತ್ಸಾಹದಲ್ಲಿ ದಸರೆಯಲ್ಲಿ ಭಾಗಿಯಾಗಿದ್ದಾನೆ ಮುಂದಿನ ಒಂದು ದಸರೆಯಲ್ಲಿ ಒಂದು ಅತ್ಯುತ್ತಮವಾದಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತಾನೆ ಅನ್ನೋ ಒಂದು ವಿಶ್ವಾಸದಿಂದಾಗಿಯೇ ಸಾಕಷ್ಟು ರಿಸ್ಕ್ ಆದರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರಥಿಯನ್ನು ಕರ್ಕೊಂಡು ಬಂದೇನೆ ನೀವು ನೋಡ್ತಾ ಇರ್ಬೋದು ನಿಂತಲ್ಲಿ ನಿಲ್ಲೋದಿಲ್ಲ ಕೂತಲ್ಲಿ ಕೂರೋದಿಲ್ಲ ಅಂತಹ ಒಂದು ಗುಣಲಕ್ಷಣ ಆಯ್ತಾ ಹೊಂದಿದ್ದಾನೆ ಯಾವ ರೀತಿ ಇತನನ್ನ ಸಂಭಾಳಿಸ್ತಾ ಇದಾರೆ ಸರ್ ನಿಜವಾಗ್ಲೂ ತುಂಬಾ ಹೆಂಗಿದಾನೆ ಆಕ್ಟಿವ್ ಇದಾನೆ ಹೇಗೆ ಸರ್ ಕರ್ಕೊಂಡು ಪಾರ್ಥ ಪಾರ್ಥ ಸರ್ ಅದೇ ವಯಸ್ಸು ಹದಿನೆಂಟು ನಮ್ಮ ಬಂದಿಪುರ ರಾಮಪುರ ಕ್ಯಾಂಪ್ ಇಂದ ಕರ್ಕೊಂಡ್ ಬಂದಿದೀವಿ ಈಗ ನಾವು ಸೆಲೆಕ್ಷನ್ ಹೋಗುವಾಗ ಕೆಲವು ಒಂದು ಬೇಸಿಕ್ ಟೆಸ್ಟ್ ಮಾಡಿದ್ವಿ ಮಾಡ್ತೀವಿ ಆಕ್ಚುಲಾ ಒಂದು ಬಾಮ್ ಹಾಕೋದು ಹಚ್ಚೋದು ಇಲ್ಸೋದು ಅದರಲ್ಲಿ ಇಮಿಡಿಯೇಟ್ ಆಗಿ ಕ್ವಾಲಿಫೈ ಆಗಿದ್ದಾನೆ ಅದಕ್ಕಿಂತ ಇಂಪಾರ್ಟೆಂಟ್ ನಾವು ಸೆಲೆಕ್ಟ್ ಮಾಡಕ್ ಹೋಗ್ತಾ ಇರುವಾಗ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದ ಮದೂರ್ ರೋಡ್ ಅಲ್ಲಿ ಒಂದು ಹತ್ತು ಕಿಲೋಮೀಟರ್ ಸುಮಾರು ವೆಹಿಕಲ್ ಮೂವ್ಮೆಂಟ್ ಅದ ಆರಾಮ ನಡ್ಕೊಂಡು ಬರ್ತಾ ಇದ್ದ ಸರಿ ಇವನ ಕರ್ಕೊಂಡು ಹೋಗಿ ಒಂದು ಟ್ರೈನಿಂಗ್ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದೀವಿ ಈಗ ಹುಟ್ಟು ವಯಸ್ಸು ಮುಂದಿನ ವರ್ಷಗಳಲ್ಲಿ ಸುಮಾರು ಹದಿನೆಂಟು ಅಂದ್ರೆ ಆರಾಮ ಉಪಯೋಗಿಸಬಹುದು ಒಂದು ಒಳ್ಳೆ ಆಣೆ ಬಟ್ ಇದೇನಂದ್ರೆ ಹುಟ್ಟಿರೋದ್ರಿಂದ ನಮ್ಮ ಕ್ಯಾಂಪ್ ಅಲ್ಲಿಯೇ ಇದೆ ನಮ್ಮಲ್ಲಿ ತರಸ ಅಂತ ಒಂದು ಹೆಣ್ಣಾಣೆ ಇತ್ತು ಸೊ ದರಸ ಆನೆ ಮರಿ ಇದು ಸೊ ಎಲ್ಲ ಕ್ಯಾಂಪ್ ಅಲ್ಲಿಯೇ ಸಾಕಿ ಬಳಸ್ತಾ ಇರುವ ಆಣೆ ನೋಡಣ ಈಗ ಬಂದು ಈಗ ಮೂವ್ಮೆಂಟ್ ಇದೆ ಅಲ್ವಾ ಒಬಿಡೆಂಟ್ ಇರ್ತಾನೆ ಬಟ್ ಇಂದ ಮೂವ್ಮೆಂಟ್ ನಾವು ಕಂಟ್ರೋಲ್ ಮಾಡಬೇಕು ಅದೇ ಚಾಲೆಂಜ್ ಹೋಗ್ತಾ ಹೋಗ್ತಾ ಮುಂದಿನ ದಿವಸ ಮಕ್ಕಳ

ಆ ತರನೇ ಈಗ ಒಂದು ಡಿಫರೆಂಟ್ ಏಜ್ ಗ್ರೂಪ್ ಅಲ್ಲಿ ಕರ್ಕೊಂಡು ಬಂದ್ರೆ ಮುಂದಿನ ದಸರಾಗಳಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂತ ಓಕೆ ಫ್ಯೂಚರ್ ಒಳ್ಳೆ ಆನೆ ಆಗುತ್ತೆ ಸರ್ ಇದು ಪಾರ್ಥ ಸಾರಥಿಯ ಒಂದು ಗುಣಲಕ್ಷಣಗಳು ಅತ್ಯಂತ ಯಂಗ್ ಆನೆ ಇದು ಅಂತ ಹೇಳ್ಬೋದು ಹದಿನೆಂಟು ವರ್ಷ ಕೇವಲ ದಸರೆಗೆ ಬಂದಿದ್ದಾನೆ ದಸರೆಯಲ್ಲಿ ತನ್ನ ತುಂಟಾಟವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಮಕ್ಕಳು ಆಡುವಂತ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿದರೆ ಹಾಗೆ ಬನ್ನಿ ಮತ್ತಷ್ಟು ಆನೆಗಳು ಯಾವ ರೀತಿ ಅಂತ ಗುಣ ನೋಡೋಣ